ಸಾವಿನ ಸುತ್ತ ಡಾಕ್ಟರ್ ಪ್ರಭುಶಂಕರ. ಆಶಯ: ಎಲ್ಲ ನೋವನ್ನು ಮುಚ್ಚಿಡುವ ಅತ್ಯುತ್ತಮ ವಿಧಾನವೇ ನಗು. ಚಾರ್ಲಿ ಚಾಂಪ್ಲಿನ್. ಖುಷಿಯನ್ನು ಸಂಭ್ರಮಿಸಲು ಸಾವಿರ ಕಾರಣಗಳಿರಬಹುದು. ಸಾವಿನಂಥ ದುಃಖವನ್ನು ಮರೆಮಾಚಲು ನಗೆಯ ಔಷಧವೇ ಜೀವಗಂಗೆ. ಬದುಕಿನ ಎಂಥ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಅದರಲ್ಲೂ ಸಾವಿನಂಥ ಘಟನೆಯನ್ನು ಹಾಸ್ಯದ ತಿಳಿಲೇಪನದ ಮೂಲಕ ಬೆಳಕು ಮೂಡಿಸಿರುವ ಬರಹವಿದು. ತಿರುಮಲೆ ಅನಂತರಂಗಾಚಾರ್ಯ ನನ್ನ ಬಾಲ್ಯ ಸ್ನೇಹಿತ. ಸುಮಾರು 50 ವರ್ಷಗಳ ಹಿಂದೆ ನಮ್ಮ ಸ್ನೇಹಕ್ಕೆ ಬೀಜಾಂಕುರವಾಯಿತು. ತೀರಾ ಆಕಸ್ಮಿಕವಾಗಿ ಅವನದ್ದು ಮಾಗಡಿಯ ಬಳಿ ತಿರುಮಲೆ ಎಂಬ ಗ್ರಾಮ, ನನ್ನದು ಮೈಸೂರು ಜಿಲ್ಲೆಯ ಚಾಮರಾಜನಗರ. ನಮ್ಮ ಭೇಟಿಯಾದದ್ದು ಆಕಸ್ಮಿಕ ಎಂದೇನಷ್ಟೆ. ಅನಂತರಂಗ ಸ್ವಾತಂತ್ರ್ಯ ಹೋರಾಟಗಾರ, ವಯಸ್ಸು ಆಗ 19-20 ಇರಬಹುದು. ತಿರುಮಲೆಯಲ್ಲಿ ಪಿಕೆಟಿಂಗೋ ಎಂಥದೋ ಮಾಡಿ ಇನ್ನೇನು ದಸ್ತಗಿರಿ ಆಗುವುದರಲ್ಲಿದ್ದ. ಅದನ್ನು ತತ್ಕಾಲಕ್ಕಾದರೂ ತಪ್ಪಿಸಿಕೊಳ್ಳಬಹುದೆಂದು ನಮ್ಮೂರಿಗೆ ಬಂದಿದ್ದ. ನಮ್ಮೂರಿನ ಜನಪ್ರಿಯ ಡಾಕ್ಟರ್ ಪಾರ್ಥಸಾರಥಿ ಅವರಲ್ಲಿ ಕಾಂಪೌಂಡರ್ ಕೆಲಸ ಮಾಡುತ್ತಿದ್ದ. ಹಾಗಿದ್ದು ನನಗೆ ಗುರುತಾದ. ಸಂಜೆ 4-6 ಜನ ವಾಕಿಂಗ್ ಹೋಗುತ್ತಿದ್ದೆವು. ಅನಂತರಂಗನೂ ನಮ್ಮ ಗುಂಪಿಗೆ ಸೇರಿಕೊಂಡ. ಅವನು ನನಗೆ ಆದರ್ಶನೂ ಪರಮಪ್ರಿಯನೂ ಆದ ಸಂದರ್ಭ ಹೀಗಿದೆ. ನಮ್ಮೂರಿನ ರೈಲ್ವೆ ಸ್ಟೇಷನ್ ಬಳಿ ಕಟ್ಟೆಹಳ್ಳ ಎಂಬುದಿದೆ. ರೈಲು ಹೋಗಲು ಅದರ ಮೇಲೆ ಸೇತುವೆ ಇದೆ. ಸಂಜೆ ರೈಲು ಓಡಾಟ ಇಲ್ಲದ ಸಮಯದಲ್ಲಿ ಸೇತುವೆ ಮೇಲೆ ಕುಳಿತು ಹರಟುತ್ತಿದ್ದೆವು. ಈಗಿನಂತೆಯೇ ಆಗಲು ಅನಂತರಂಗ ಹರಟೆ ಮಲ್ಲ. ಒಂದೇ ಸಮನೆ ಮಾತನಾಡುವುದು ಅವನ ಚಾಳಿ. ಒಂದು ಸಂಜೆ ಅವನು ಮಾತನ್ನು ತಟ್ಟಕ್ಕನೆ ನಿಲ್ಲಿಸಿ ಕಾಲಲ್ಲಿದ್ದ ಚಪ್ಪಲಿಗಳನ್ನು ಕೈಗೆ ತೆಗೆದುಕೊಂಡು ಅವನು ತಲೆಯ ಮೇಲಿಟ್ಟುಕೊಂಡ. ಅವನ ತಲೆಯಲ್ಲಿ ಜುಟ್ಟಿತ್ತು. ಅವನ ಚಪ್ಪಲಿಗಳು ಜುಟ್ಟನ್ನು ಸ್ಪರ್ಶಿಸಿದವು. ಅನಂತರ ಅವನು ಚಪ್ಪಲಿಗಳಿಗೆ ಮುತ್ತು ಕೊಟ್ಟ. ನಾವೆಲ್ಲರೂ ಮಾತು ಕಳೆದುಕೊಂಡು ಅವನನ್ನೇ ನೋಡುತ್ತಿದ್ದೆವು. ಅವನು ಹೇಳಿದ, ಈ ಚಪ್ಪಲಿಗಳು ನನಗೆ ಪವಿತ್ರ. ಇವುಗಳನ್ನು ತಯಾರು ಮಾಡುವವನು ನನ್ನ ಗೌರವಕ್ಕೆ ಅರ್ಹ. ನನ್ನ ಉಳಿದ ಸಂಗಡಿಗರು ಏನು ತಿಳಿದುಕೊಂಡರೂ ನನಗೆ ತಿಳಿಯದು. ನಾನಂತೂ ಆ ಕ್ಷಣ ಅನಂತರಂಗನ ಪರಮ ಭಕ್ತನಾದೆ. ನನ್ನ 100+ ಅವತಾರಗಳಲ್ಲಿ ಗಾಂಧಿ ಭಕ್ತಿ ಮತ್ತು ಖಾದಿ ಪ್ರೇಮಗಳು ಸೇರಿವೆ. ಆ ಮನಸ್ಥಿತಿಯಲ್ಲಿದ್ದುದರಿಂದಲೋ ಏನೋ ನನಗೆ ಅನಂತರಂಗನ ಆಗಿನ ನಡೆ, ಅನಂತರದ ನುಡಿ ತುಂಬ ಹಿಡಿಸಿದವು. ಅನಂತರ ಅನಂತರಂಗ ಬೆಂಗಳೂರಿಗೆ ಹೋದ. ಮುಂದೆ ಹಲವಾರು ವರ್ಷ ಗುಲ್ಬರ್ಗಾದಲ್ಲಿದ್ದ. ರಚನಾತ್ಮಕ ಕಾರ್ಯಕರ್ತನಾಗಿ ಉಳಿದ. ವಿನೋಬಾ ಅವರೊಂದಿಗೆ ದೇಶವೆಲ್ಲ ಸುತ್ತಾಡಿದ. ಕರ್ನಾಟಕದಲ್ಲಿ ಅವರ ಅಧಿಕೃತ ಭಾಷಾಂತರಕಾರನಾಗಿದ್ದ. ಅವನ ಸಾಹಸಮಯ ಜೀವನದ ವಿವರಗಳನ್ನು ಮತ್ತೆ ಹೇಳುತ್ತೇನೆ. ಈಗ ಹೇಳ ಹೊರಟಿದ್ದು ಅವನ ಬದುಕಿನ ದೊಡ್ಡ ದುಃಖದ ವಿಷಯ. ಸುಮಾರು 1.5 ತಿಂಗಳ ಹಿಂದೆ ಒಂದು ಸಂಜೆ 5:30 ಗಂಟೆಗೆ ಅನಂತರಂಗ ಅಡ್ಡಪಂಚೆ ಉಟ್ಟು ಮೇಲೆ ಬನಿಯನ್ನು ಧರಿಸಿ ಅದರ ಮೇಲೆ ಒಂದು ಟವೆಲ್ಲು ಇಳಿಬಿಟ್ಟುಕೊಂಡು ನಮ್ಮ ಮನೆಗೆ ಬಂದ. ಅವನ ಮನೆ ನಮ್ಮ ಮನೆಗೆ ಹತ್ತಿರದಲ್ಲೇ ಇದೆ. ಅವನು ಹೆಚ್ಚಾಗಿ ಓಡಾಡುವುದು ಅದೇ ಡ್ರೆಸ್ನಲ್ಲಿ. ಹಿಂದಿನ ರಾತ್ರಿಯೂ ಅದೇ ಉಡುಪಿನಲ್ಲಿ ಮನೆಗೆ ಬಂದಿದ್ದ. ಆದ್ದರಿಂದ ಎಂದಿನಂತೆ ಈಗಲೂ ಬಂದಿದ್ದಾನೆ ಎಂದುಕೊಂಡೆ. ಅವನು ಬಂದಾಗ ಅವನು ವಾಲ್ಮೀಕಿ ರಾಮಾಯಣದ ಯಾವುದೋ ಭಾಗವನ್ನು ಓದುತ್ತಾ ಕುಳಿತಿದ್ದೆ. ಮನೆಯ ಮುಂದೆ ನನ್ನ ಶ್ರೀಮತಿಯವರು ಕುಳಿತು ಏನೋ ಓದುತ್ತಾ ಇದ್ದರು. ಅನಂತರಂಗ ಪ್ರಭು ಎಂದು ಕೂಗಿದ. ನಾನು ಎದ್ದು ಹೊರಕ್ಕೆ ಹೋದೆ. ಅವನು ಸಾಮಾನ್ಯವಾಗಿ ಏನಾದರೂ ಮಾತು ಪ್ರಾರಂಭಿಸಿದರೆ ನಿಲ್ಲಿಸುವುದೇ ಇಲ್ಲ. ನಾವೇ ಮಧ್ಯೆ ಬಾಯಿ ಹಾಕಿ ಜೋರು ಮಾಡಿ ಅವಕಾಶ ಪಡೆದು ನಾವು ಹೇಳಬೇಕಾದುದನ್ನು ಹೇಳಬೇಕು. ಆದ್ದರಿಂದ ಅವನು ಮಾತು ಪ್ರಾರಂಭಿಸುವ ಮುನ್ನವೇ ನಾನೇ ಏನನ್ನಾದರೂ ಹೇಳಬೇಕು ಎನ್ನಿಸಿ ಅನಂತರಂಗ, ವಾಲ್ಮೀಕಿ ದೊಡ್ಡ ಮನುಷ್ಯ ಕಣಯ್ಯ ಎಂದೆ. ಅವನು ಏಕೆ ಎಂದು ಕೇಳಿದ. ನಾನು ವಿವರಣೆ ಪ್ರಾರಂಭಿಸುವ ಮುನ್ನವೇ ಅವನು, ಪ್ರಭು ಸ್ವಲ್ಪ ತಾಳು, ಈ ಕಡೆ ಬಾ ಎಂದ. ಅವನ ಏನೋ ಅವಸರದಲ್ಲಿ ಇರುವವನಂತೆ ಕಂಡ. ಆದ್ದರಿಂದ ಅವನು ನಿಂತ ಕಡೆಗೆ ಹೋದ. ಅವನು ನಿಂತದ್ದನ್ನು ನನ್ನ ಶ್ರೀಮತಿಯು ನಾನು ಅವನಿಗೆ ಕಾಣಬಹುದಾದ ಸ್ಥಳದಲ್ಲಿ ಏನಯ್ಯ ಎಂದು ಕೇಳಿದೆ. ಅನಂತರಂಗ ನಗುತ್ತಲೇ ನನ್ನ ಹೆಂಡತಿ ತೀರಿಕೊಂಡಳು ಕಣಯ್ಯ ಎಂದ. ನಾನು ಹಾ ಎಂದು ಬಾಯಿ ಬಿಟ್ಟೆ. ಅನಂತರಂಗ, ಯಾಕೋ ಹಾಗೆ ಬಾಯಿ ಬಿಡ್ತೀಯ, ನೀನೆಂತ
ರ್ಯಾಷನಲಿಸ್ಟೋ ವಿಚಾರವಾದಿಯೋ ಎಂದು ಕೇಳಿ ಸ್ವಲ್ಪ ನಿಲ್ಲಿಸಿ ಹೇಳಿದ, ಜನ ಸಾಯೋದೇ ಇಲ್ವೇನೋ, ಹಾಗೆ ನನ್ನ ಹೆಂಡತಿ ಸತ್ತು ಹೋದಳು ಎಂದ. ನಾನು ಅವನು ಹೇಳಿದ್ದನ್ನು ಸ್ವಲ್ಪ ಸ್ವಲ್ಪವಾಗಿ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ನನ್ನ ಹೆಂಡತಿ ಸ್ವಲ್ಪ ಚೇತರಿಸಿಕೊಂಡಿದ್ದಳು. ಅವಳು ಅನಂತರಂಗನನ್ನು ಕೇಳಿದಳು, ಅಲ್ಲ ರೀ, ನಿನ್ನೆ ರಾತ್ರಿ ನೀವು ನಮ್ಮ ಮನೆಯಲ್ಲಿ ಬಂದು ಕೂತಿದ್ರಿ, ನನ್ನ ಹೆಂಡತಿ ಟಿವಿಗೆ ತುಂಬ ಹತ್ತಿರ ಕೂತ್ಕೋತಾಳೆ, ಅವಳಿಗೆ ತಲೆನೋವು ಬರುತ್ತೆ, ತಲೆನೋವು ಅಂತ ಅಳ್ತಾಳೆ, ನೀವು ಸ್ವಲ್ಪ ಹೇಳಿ ಟಿವಿಗೆ ತುಂಬ ಹತ್ತಿರ ಕೂತ್ಕೋಬೇಡ ಅಂತ ಅಂತಿದ್ರಲ್ರಿ. ಅನಂತರಂಗ ಮತ್ತೆ ಮೊದಲಿನಂತೆ ಧ್ವನಿ ಏರಿಸಿ ಹೇಳಿದ, ಹೌದು, ಅದು ನಿನ್ನೆ ರಾತ್ರಿ, ಅವಳು ಸತ್ತಿದ್ದು ಈಗ ಸಂಜೆ 4 ಗಂಟೆಗೆ. ನಿನ್ನೆ ಬದುಕಿದ್ದವರು ಇವತ್ತು ಸಾಯಬಾರದು ಅಂತ ಎಲ್ಲಾದರೂ ಇದೆಯೇ? ಆ ಸ್ಥಿತಿಯಲ್ಲೂ ನನಗೂ ನಮ್ಮ ಮನೆಯವರಿಗೂ ನಗು ಬಂತು. ಅನಂತರಂಗನು ನಮ್ಮ ನಗೆಯಲ್ಲಿ ಭಾಗಿಯಾದ, ಆದರೆ ಆ ನಗೆ ಹೊಳೆಯ ಬರಿಯ ಉಗಮ ಮಾತ್ರ. ಅನಂತರಂಗ ಭಾಷಣದ ಶೈಲಿಯಲ್ಲೇ ತನ್ನ ಶ್ರೀಮತಿಯ ಸಾವಿನ ಕಥೆಯನ್ನು ನಿರೂಪಿಸಿದ. ನೋಡಿ, ಅವಳಿಗೆ ಸ್ತನದ ಕ್ಯಾನ್ಸರ್ ಆಗಿತ್ತು ಅಂತ ಹೇಳಿದ್ದೇನಲ್ಲ, ಅದು 5-6 ವರ್ಷದ ಹಿಂದೆ ವಾಸಿಯಾಗಿತ್ತು. ಆಗ ತಲೆ ಸುತ್ತುತ್ತೆ ಅಂತ ಹೇಳ್ತಾ ಇದ್ಲು. ಇವತ್ತು ಬೆಳಗ್ಗೆ ಬಾತ್ರೂಮ್ಗೆ ಅಂತ ಹೋದ್ಲು, ನಾನೇ ಕೈ ಹಿಡಿದು ಕರ್ಕೊಂಡು ಹೋದೆ. ಆಚೆ ನಿಂತಿದ್ದೀನಿ, ಒಳಗೆ ದುಪ್ಪ ಅಂತ ಆಯಿತು, ನೋಡ್ತೀನಿ ಬಿದ್ದುಬಿಟ್ಟಿದ್ದಾಳೆ, ಸ್ವಲ್ಪ ವಜನ್ ಆಳು ನೋಡಿ. ನಾನು ಹೇಗಯ್ಯ ಎತ್ಲಿ, ಅದೃಷ್ಟ ಅಂದರೆ ನನ್ನ ಮಗ ಪುರೋಹಿತ ಇದ್ದಾನಲ್ಲ, ಅವನು ಮನೇಲಿದ್ದ, ಅವನು ಮದುವೆ ಮುಂಜಿ ಶ್ರಾದ್ದ ಅಂತ ಪರಸ್ಥಳ ಹೋಗೋನು, ಆ್ಯಂಬುಲೆನ್ಸ್ ತರಿಸಿ ಆಸ್ಪತ್ರೆಗೆ ಸೇರಿಸಿದ್ವಿ, ಅವನು ಸ್ಕ್ಯಾನಿಂಗ್ ಮಾಡಿಸಿ ಅಂದರು. ಅವರು ಸ್ಕ್ಯಾನಿಂಗ್ ಮಾಡಿಸಿ ಅಂದರು, ಸರಿ ಕರ್ಕೊಂಡು ಹೋಗಿ ಅದು ಮಾಡಿಸಿದ್ವಿ, 4,000 ಒಟ್ಟು ಖರ್ಚಾಯಿತು. ನಾನು ಮಧ್ಯೆ ಬಾಯಿ ಹಾಕಿ 4,000 ಯಾಕೋ ಖರ್ಚಾಯಿತು ಅಂತ ಕೇಳಿದೆ. ಅವನು, ನೋಡೋ, 4,000 ಪೂರ ಆಗಿಲ್ಲ, 10 ರೂಪಾಯಿ ಉಳಿದಿದೆ, ಎತ್ತಿದೋರ್ಗೆ ಇಳಿಸ್ದೋರ್ಗೆ ತಗೊಳ್ಳಿ 20 ಅಂತ ಕೊಟ್ಬಿಟ್ಟೆ. ಕಣಯ್ಯ ಸರಿ ತಾನೇ, ನಾನು ಸರಿ ಅಂದೆ. ಅವನು ಇನ್ನೂ ಮುಗಿಲಿಲ್ಲ, ತಾಳು, 4 ಗಂಟೆಗೆ ಫೋನ್ ಬಂತು, ಸ್ವಾಮಿ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ, ತಗೊಳ್ಳಿ, ಎಲ್ಲ ಸರಿಯಾಗಿದೆಯಂತೆ ಅನ್ನೋದು ವರದಿ. ನನಗೆ ನಗು ಬಂತು ಕಣಯ್ಯ, ಎಲ್ಲ ಸರಿಯಾಗಿರ್ಬೋದು, ಆದರೆ ಪೇಷಂಟ್ ತೀರಿಕೊಂಡ್ರು. ಹಾಗೆ ಹೇಳಿ ಅನಂತರಂಗ ಗಟ್ಟಿಯಾಗಿ ನಕ್ಕ. ನಾವು ಅನಿವಾರ್ಯವಾಗಿ ನಗೆಯಲ್ಲಿ ಭಾಗಿಗಳಾದೆವು. ಅನಂತರಂಗ ಮನೆಯೊಳಕ್ಕೆ ಬಂದ. ನನ್ನ ಹೆಂಡತಿ ಕೇಳಿದ್ಲು, ನಿಮಗೆ ಸ್ವಲ್ಪ ಕಾಫಿ ಕೊಡಲೆ? ಅವನು ಹೇಳಿದ, ಖಂಡಿತ ಕೊಡಿ, ಬೇಕಾಗಿದೆ. ಬೆಳಗಿಂದ ನಮ್ಮನೆಯಲ್ಲಿ ಒಲೆಯೇ ಹಚ್ಚಿಲ್ಲ. ಅವರು ಕಾಫಿ ಮಾಡಲು ಅಡುಗೆ ಮನೆಗೆ ಹೋದರು. ಅನಂತರಂಗ ಹೇಳಿದ, ಪ್ರಭು ಸ್ವಲ್ಪ ಫೋನ್ ಮಾಡಲೇನಯ್ಯ, ನಾನು ಮಾಡು, ಬೇಕಾದಷ್ಟು ಮಾಡು ಎಂದೆ. ಅವನು ಯಾರಿಗೋ ಫೋನ್ ಮಾಡಿ ತನ್ನ ಹೆಂಡತಿ, ಪ್ರಭು ಪೇಪರಿಗೆ ಕೊಡಯ್ಯ, ನನ್ನ ಹೆಂಡತಿ ಸತ್ತ ವಿಷಯ, ತೀರಿಕೊಂಡ ವಿಷಯ ಹೇಳಿದ. ಅಷ್ಟರಲ್ಲಿ ಕಾಫಿ ಬಂತು, ಕುಡಿಯುತ್ತಾ ಹೇಳಿದ, ಬರೀ ಆಮೇಲೆ ದಹನಕ್ರಿಯೆ ನಾಳೆ ಬೆಳಗ್ಗೆ 11 ಅಂತ ಸೇರಿಸಯ್ಯ. ಅನಂತರಂಗ, ನಾಳೆ ಬೆಳಗ್ಗೆ ಏಕೆ, ಇವತ್ತು ಏನಾಗಿದೆ? ಅಯ್ಯೋ ಸ್ವಲ್ಪ ಕೇಳು, ಇವತ್ತೇ ಈಗಲೇ ಆಗಬಹುದಿತ್ತು, ಆದರೆ ಸ್ವಲ್ಪ ತೊಂದರೆ ಇದೆ. ಏನು? ನನ್ನ ಹೆಂಡತಿಗೆ ಕೋಪ ಬಂದಿತ್ತು. ಈಗಲೇ ಮಾಡೋಂತ ಯಾಕ್ರಿ ಒತ್ತಾಯ ಮಾಡ್ತಾ ಇದ್ದೀರಾ ಅಂತ ನನ್ನನ್ನು ಮೃದುವಾಗಿ ಗದರಿಸಿದರು. ನಾನು ಶಾಂತವಾಗಿ ಹೇಳಿದೆ, ಒತ್ತಾಯ ಮಾಡ್ತಾ ಇಲ್ಲ, ತೊಂದರೆ ಏನು ಅಂತ ಕೇಳ್ತಾ ಇದ್ದೀನಿ, ವಸ್ತುಸ್ಥಿತಿಯ ಪರಿಚಯ ಮಾಡಿಕೊಳ್ಳೋದು ಮಾತ್ರ ನನ್ನ ಉದ್ದೇಶ. ಅನಂತರಂಗನು ಶಾಂತನಾಗಿ ಕೇಳಿದ, ವಸ್ತುಸ್ಥಿತಿ ಇಷ್ಟೆ, ನನ್ನ ಮಗಳು ರಾಯಚೂರಿನಲ್ಲಿ ಇಂಜಿನಿಯರ್, ಅವಳಿಗೆ ಈಗ ನನ್ನ ಮಗ ಫೋನ್ ಮಾಡಿ ಹೇಳಿರ್ತಾನೆ, ಬೇಗ ಅಂದರೆ ನಾಳೆ ಬೆಳಗ್ಗೆ ಆಕೆ ಬೆಂಗಳೂರು ತಲುಪ್ತಾಳೆ, ಅಲ್ಲಿಂದ ಬಸ್ ಹಿಡಿದು ಬಂದರೂ 10 ಗಂಟೆ ಆಗೋಲ್ವೇ, ಅವಳು ಬಂದ ಮೇಲೆ ಅಂತ್ಯಕ್ರಿಯೆ ಸರಿಯೇನಯ್ಯ? ಸಮಾಧಾನ ಆಯಿತು ತಾನೆ? ನಾನು ಸರಿ, ಸಮಾಧಾನ ಆಯಿತು ಎಂದೆ. ಎಲ್ಲ ಕ್ರಮಬದ್ಧವಾಗಿರಬೇಕು ಎಂಬುದು ನನ್ನ ಆಶಯ. ಅಷ್ಟರಲ್ಲಿ ಅನಂತರಂಗನ ಅಪ್ಪಣೆ ಆಯಿತು, ಪ್ರಭು ಬರ್ಕೊಳಯ್ಯ, ನನ್ನ ಹೆಂಡತಿ ಸತ್ತ ವಿಷಯ ಪೇಪರಿಗೆ ಕೊಡೋಕೆ ನಾನು ಹೇಳಿದೆ, ಪೇಪರು ಪೆನ್ನು ಕೊಡ್ತೇನೆ,
ನೀನೇ ಬರ್ಕೊಡು. ಅನಂತರಂಗ ಒಪ್ಪಲಿಲ್ಲ. ನನಗೆ ಮೂಡಿಲ್ಲ, ನೀನೇ ಬರಿ, ಸರಿ ಹೇಳು ಎಂದೆ. ಹೇಳಿದ, ಬರ್ಕೋ. ಸರ್ವೋದಯ ಕಾರ್ಯಕರ್ತ ಟಿ ಎಸ್ ಅನಂತರಂಗಾಚಾರ್ಯನ ಹೆಂಡತಿ ಶ್ರೀಮತಿ ಜಯಲಕ್ಷ್ಮಿಯವರು ತಮ್ಮ 64ನೆಯ ವಯಸ್ಸಿನಲ್ಲಿ ಇಷ್ಟನೇ ತಾರೀಕು ಸಂಜೆ 4 ಗಂಟೆಗೆ ತೀರಿಕೊಂಡರು. ಉತ್ತರ ಕ್ರಿಯಾದಿಗಳು ನಾಳೆ ಬೆಳಿಗ್ಗೆ 11 ಗಂಟೆಗೆ ನೆರವೇರುತ್ತವೆ. ಇಷ್ಟು ಹೇಳಿ ಎಲ್ಲಿ ಓದು ಎಂದ. ನಾನು ಓದಿದೆ. ಸರ್ವೋದಯ ಕಾರ್ಯಕರ್ತರಾದ ಶ್ರೀ ಟಿ ಎಸ್ ಅನಂತರಂಗಾಚಾರ್ಯರ ಧರ್ಮಪತ್ನಿ, ನಿಲ್ಲಿಸು ಎಂದು ಅಪ್ಪಣೆ ಮಾಡಿದ ಅನಂತರಂಗ. ನಾನು ಏನಾಯಿತು ಎಂದು ತಲೆ ಎತ್ತಿ ನೋಡಿದೆ. ಅಲ್ಲಯ್ಯ, ನಾನು ಹೇಳಿದ್ದು ಹೆಂಡತಿ ಅಂತ, ನೀನು ಧರ್ಮಪತ್ನಿ ಅಂತ ಯಾಕೋ ಬರದೆ? ನನಗೆ ತಕ್ಷಣ ಹೊಳೆದದ್ದನ್ನು ಅನಂತರಂಗನಿಗೆ ಹೇಳಿದೆ. ನೋಡು, ಈ ಕಾಲದಲ್ಲಿ ನಾನು ಬಲ್ಲ ಕೆಲವರಿಗೆ ಒಬ್ಬರಿಗಿಂತ ಹೆಚ್ಚು ಸಂಖ್ಯೆಯ ಹೆಂಡತಿಯರಿದ್ದಾರೆ. ನಿನ್ನ ವಿಷಯ ನನಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ಸತ್ತವರು ನಿನ್ನ ಧರ್ಮಪತ್ನಿ ಎಂಬುದನ್ನು ನಾನು ಖಚಿತವಾಗಿ ಬಲ್ಲೆ. ಆದ್ದರಿಂದ ಹಾಗೆ ಕಾಣಿಸಿದ್ದೇನೆ. ಕೇವಲ 1.5 ಗಂಟೆ ಹಿಂದೆ ತನ್ನ ಹೆಂಡತಿ ಸತ್ತಿರುವುದನ್ನು ಕ್ಷಣಕಾಲ ಮರೆತ ಅನಂತರಂಗ ಹೋ ಎಂದು ನಗಲು ಪ್ರಾರಂಭಿಸಿದ. ನಗೆ ಸಾಂಕ್ರಾಮಿಕವಾದುದಷ್ಟೇ. ನಾನು ಜೊತೆಗೆ ನನ್ನ ಹೆಂಡತಿಯೂ ನಗೆಯಲ್ಲಿ ಶಾಮೀಲಾದೆವು. ಇದ್ದಕ್ಕಿದ್ದಂತೆ ನನ್ನ ಹೆಂಡತಿ ನಗುವುದನ್ನು ನಿಲ್ಲಿಸಿ ಹೀಗೆ ಹೇಳಿಬಿಟ್ಟಳು, ನಾನು ಸತ್ತು ಮಲಗಿದರೂ ನೀವಿಬ್ಬರೂ ಹೀಗೇ ಕೇಕೆ ಹಾಕಿಕೊಂಡು ನಗುತ್ತಿರುತ್ತೀರಿ, ಆದ್ದರಿಂದ ನಾನು ಸುಖವಾಗಿ ಸಾಯಬಹುದು. ಅವಳ ಧ್ವನಿಯು ದುಃಖವಾಗಿ ಭಾರವಾಗಿತ್ತು. ಆ ಸಂದರ್ಭವು ಜೋಕಿಗೆ ಜನ್ಮವೀಯುವಂಥದ್ದು, ಆದ್ದರಿಂದ ಅದು ಹುಸಿ ಹೋಗಲು ನಾನು ಬಿಡಲಿಲ್ಲ. ಹೇಳಿದೆ, ಇರಲಿ, ನೀನೇ ಮೊದಲು ಸಾಯ್ತೀಯಾ ಅಂತ ಹೇಗೆ ಹೇಳೋದು? ನಿನ್ನನ್ನು ನೋಡಿದರೆ ಹಾಗೆ ಕಾಣೋದಿಲ್ಲ. ಇರಲಿ, ನಾನೇ ಮೊದಲು ಸತ್ತರೆ ನೀನು 4 ಜನರನ್ನು ಕಲೆ ಹಾಕಿ ಹೀಗೆ ಜೋಕ್ಸ್ ಮಾಡ್ತಾ ಖುಷಿ ಪಡು, ಆಯ್ತಾ? ನಮ್ಮ ಸಂಭಾಷಣೆಯ ಹುಚ್ಚು ಹೊಳೆ ಇನ್ನು ಯಾವ ದಿಕ್ಕಿನಲ್ಲಿ ಹರಿಯುತ್ತಿತ್ತೋ ತಿಳಿಯದು. ಅಷ್ಟರಲ್ಲಿ ಅನಂತರಂಗನಿಗೆ ತನ್ನ ಮನೆಯಲ್ಲಿ ಮಲಗಿರುವ ಹೆಂಡತಿಯ ನೆನಪಾಯಿತು. ಬರ್ತೇನಯ್ಯ, ನೀನು ನಿನ್ನ ಹೆಂಡತಿ 5 ನಿಮಿಷ ಬಂದು ಹೋಗಿ ಎಂದು ಕತ್ತಲಲ್ಲಿ ಕರಗಿ ಹೋದ. ಒಂದು ಪತ್ರಿಕೆಯವರಿಗೆ ಫೋನಿನಲ್ಲಿ ವಿಷಯ ತಿಳಿಸಿದೆ, ಬರೆದುಕೊಂಡರು, ಪ್ರಕಟಿಸುತ್ತೇವೆ ಎಂದರು. ಇನ್ನೊಂದು ಪತ್ರಿಕೆಯವರು, ಇದು ಸಾವಿನ ವಿಷಯ, ದಯವಿಟ್ಟು ನೀವೇ ಬಂದು ಕೊಟ್ಟು ಹೋಗಿ ಎಂದರು. ಸರಿ, ಬರುತ್ತೇನೆ ಎಂದು ಹೊರಟೆ. ದಾರಿಯಲ್ಲಿ ಅನಂತರಂಗನ ಶ್ರೀಮತಿಗೆ ಗೌರವ ಸಲ್ಲಿಸಿ ಹೋಗುವ ತೀರ್ಮಾನವಾಗಿ ನನ್ನ ಹೆಂಡತಿಯು ಜೊತೆಯಲ್ಲಿ ಬಂದಳು. ಅನಂತರಂಗನ ಮನೆಯನ್ನು ಹೊಕ್ಕ ಕೂಡಲೇ ಕಂಡದ್ದು ಅವನ ಶ್ರೀಮತಿಯ ಕಳೇಬರ. ಅದಕ್ಕೆ ನಮನ ಸಲ್ಲಿಸಿ ಸುತ್ತ ಕಣ್ಣು ಹಾಯಿಸಿದಾಗ ಅವನ 2 ಗಂಡು ಮಕ್ಕಳು, 2 ಸೊಸೆಯಂದಿರು, 1 ಮಗಳು ಮತ್ತೆ 1 ಇಬ್ಬರು ಕಣ್ಣಿಗೆ ಬಿದ್ದರು. ಗದ್ದಲ ಮಾಡುತ್ತಾ ಅಳುವವರು ಯಾರೂ ಇರಲಿಲ್ಲ. ಆ ಸಂಯಮ ಪೂರ್ಣ ಸಂಕಟದ ದೃಶ್ಯ ನನಗೆ ತುಂಬ ಸಮಾಧಾನ ನೀಡಿತು. ವಯಸ್ಸಿನಲ್ಲಿ ಚಿಕ್ಕವರಾದವರು, ಒಂದು ಕುಟುಂಬಕ್ಕೆ ಗಳಿಕೆಯ ಏಕೈಕ ಆಧಾರವಾದವರು, ಸತ್ತಾಗ ಸಂಬಂಧಪಟ್ಟವರ ದುಃಖ ಹತೋಟಿ ಮೀರುತ್ತದೆ. ನಿಜ, ಅದಕ್ಕೂ ಒಂದು ಕಡಿವಾಣವಿದ್ದರೆ ಒಳ್ಳೆಯದು, ಇಲ್ಲದಿದ್ದರೂ ಬಾಧಕವಿಲ್ಲ, ಅದು ಸಹಜವಾದದ್ದು. ಆದರೆ ಯಾರಾದರೂ ವಯಸ್ಸಾದವರು ಸತ್ತಾಗಲು ನೋವು ಕಷ್ಟಗಳಿಂದ ಪಾರಾದವರು ಸತ್ತಾಗಲು ಅಳಬೇಕು ಎಂಬ ಶಿಷ್ಟಾಚಾರವನ್ನು ಪಾಲಿಸಲು ಯಾರಾದರೂ ಅತ್ತರೆ ಹೇಗಿರುತ್ತದೆ? ಅನಂತರಂಗ ಅಳುತ್ತಿರಲಿಲ್ಲ, ಬದಲಿಗೆ ಅವನ ಆರ್ಭಟವೇ ಜೋರಾಗಿತ್ತು. ಅವನು ಮಾಡಬೇಕಾದ ಕೆಲಸ ಏನೂ ಇರಲಿಲ್ಲ. ಪುಟ್ಟ ಪುಟ್ಟ ಭಾಷಣ ಮಾಡುತ್ತಾ ಆ ಪುಟ್ಟ ಮನೆಯಲ್ಲೇ ಅತ್ತಿಂದಿತ್ತ ಓಡಾಡುತ್ತಿದ್ದ. ನನ್ನನ್ನು ಕಂಡ ಕೂಡಲೇ ಅವನಿಗೆ ಆವೇಶ ಬಂದಂತಾಯಿತು. ತನ್ನ ಹೆಂಡತಿಯ ಕಳೇಬರದ ಪಕ್ಕದಲ್ಲಿ ಕುಳಿತಿದ್ದ ಮುದುಕರೊಬ್ಬರ ಕಿವಿಯ ಹತ್ತಿರ ಗಟ್ಟಿಯಾಗಿ ಹೇಳಿದ, ಚಿಕ್ಕಪ್ಪ, ನೀವು ಪರಕಾಲ ಮಠದ ವಠಾರದಲ್ಲಿದ್ದಾಗ ಅಡುಗೆ ಮನೆಯಲ್ಲಿ ಕೂರಿಸಿ ಇವನು ಬ್ರಾಹ್ಮಣ ಅಂತ ಹೇಳಿ ಸಹ ಪಂಕ್ತಿ ಭೋಜನ ಮಾಡಿಸಿದ ಹುಡುಗನ ನೆನಪಿದೆಯೇ? ಅವನೇ ಈ ಪ್ರಭುಶಂಕರ. ಆ ಹಿರಿಯರು, ಅವರ ಶ್ರೀಮತಿಯವರು ಸನ್ನಿವೇಶದ ಗಾಂಭೀರ್ಯವನ್ನು ಮರೆತು ಜೋರಾಗಿ ನಕ್ಕರು. ಉಳಿದ ದುಃಖಿಗಳು ಆ ನಗುವಿನಲ್ಲಿ ಭಾಗಿಗಳಾದರು. ಸಾವಿನ ಮನೆಯ ವಾತಾವರಣವನ್ನು ಹಗುರಗೊಳಿಸಿದ ಸಂತೋಷ ನನ್ನದಾಯಿತು.
ನಾನು ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ನಾವಿಬ್ಬರು ಜೋಕುಗಳಲ್ಲಿ ತೊಡಗಿ ದುಃಖಗಳಿಂದ ಮೃದುವಾಗಿಯಾದರೂ ಬಯಸಿಕೊಳ್ಳಬೇಕಾಗುತ್ತದೆ ಎಂದು ಜಾಗ ಖಾಲಿ ಮಾಡಲಿದ್ದೆ. ಅನಂತರಂಗನಿಗೆ ಹೇಳಿದೆ, ಪತ್ರಿಕೆಯವರಿಗೆ ವರ್ತಮಾನ ಕೊಡಬೇಕು, ನಾನು ಹೋಗುತ್ತೇನೆ. ಇನ್ನೇನು ಹೊರಟಿದ್ದೆ. ಅಷ್ಟರಲ್ಲಿ ಅನಂತರಂಗನಿಗೂ ಕುಟುಂಬದ ಇತರರಿಗೂ ಸಮಾಧಾನ ಹೇಳಲೆಂದು ಇಬ್ಬರು ಮೂವರು ಬಂದರು. ಅವರಲ್ಲಿ ಒಬ್ಬರನ್ನು ತೋರಿಸಿ ಅನಂತರಂಗ ಹೇಳಿದ, ನೋಡು, ಇವರೇ ಈ ಮನೆ ಕಟ್ಟಿಕೊಟ್ಟ ಕಾಂಟ್ರಾಕ್ಟರು. ಅನಂತರ ಅವರ ಕಡೆ ತಿರುಗಿ ಹೇಳಿದ, ಸ್ವಾಮಿ, ನಿಮ್ಮ ಕೌಶಲಕ್ಕೆ ಈ ಮನೆಯೇ ಸಾಕ್ಷಿ, ಇದೇ ನಿಮಗೆ ಜಾಹೀರಾತು. ಅಷ್ಟು ಚೆನ್ನಾಗಿ ಈ ಮನೆ ಕಟ್ಟಿಕೊಟ್ಟಿದ್ದೀರಿ, ನೋಡಿದವರೆಲ್ಲ ಮೆಚ್ಚಿದ್ದಾರೆ. ಸಮಾಧಾನ ಹೇಳಬಂದವರು ತಬ್ಬಿಬ್ಬಾಗಿ ಎರಡು ಕ್ಷಣ ಬಾಗಿಲಲ್ಲೇ ನಿಂತು ಬಿಟ್ಟರು. ಅನಂತರಂಗ ಇದ್ದಕ್ಕಿದ್ದಂತೆ ಹೇಳಿದ, ಪ್ರಭು, ನಾನು ನಗ್ತಾ ಇರೋದರಿಂದ ನನಗೆ ದುಃಖ ಆಗಿಲ್ಲ ಅಂತ ತಿಳ್ಕೋಬೇಡ. ನನ್ನ ಹೆಂಡತಿ ಸತ್ತ ಕ್ಷಣ ಹತ್ತಿದ್ದೀನಯ್ಯ, ಇದೆಲ್ಲ ಸೋಗು, ಅಳದೆ ಇರೋದಕ್ಕೆ ನಗ್ತಾ ಇದ್ದೀನಿ. ನಾನು ಹೇಳಿದೆ, ನನಗೂ ಗೊತ್ತು ಕಣೋ, ನೀನು ಅತ್ತಿದ್ದೀಯೇ. ನಾನು ಅತ್ತಿದ್ದೀನಿ, ಅಳ್ತಾನೇ ಇರಬೇಕು ಅಂತೇನಿಲ್ಲ. ಅದೊಂದೇ ಅಲ್ಲ ದುಃಖ ತೋರಿಸೋಕೆ ಇರೋದಾರಿ. ಇದನ್ನು ಹೇಳುವಾಗ ನನ್ನ ಗಂಟಲು ಕಟ್ಟಿ ಬಂದಿತ್ತು, ಅವನ ಕಣ್ಣುಗಳಲ್ಲಿ ನೀರಿತ್ತು. ಆವತ್ತು ರಾತ್ರಿ ನನ್ನ ಮಿತ್ರ ವಿ ನಂಜುಂಡಸ್ವಾಮಿ ಸಿಕ್ಕಿದರು. ಅವರು ಬ್ಯಾಂಕಿನಲ್ಲಿ ಉದ್ಯೋಗಿ, ಸಂಗೀತ ಶಾಸ್ತ್ರದಲ್ಲಿ ತುಂಬ ತಿಳಿದವರು. ಅನಂತರಂಗನನ್ನು ಅವರು ಬಲ್ಲರು. ಅವರ ಮುಂದೆ ಇಷ್ಟು ಹೇಳಿದೆ. ಅವರು, ನಾನು ಅವರ ಮನೆಗೆ ಹೋಗಿ ಬರುತ್ತೇನೆ ಎಂದರು. ಹೋಗಿ ಬಂದರು. ಬಂದವರೇ, ನೀವು ಹೇಳಿದ್ದೆಲ್ಲ ನಿಜ. ಅನಂತರಂಗಾಚಾರ್ಯರು ಗಲಾಟೆ ಮಾಡುತ್ತಾ ನಗುತ್ತಾ ಓಡಾಡುತ್ತಿದ್ದಾರೆ ಎಂದರು. ಮಾರನೆಯ ಬೆಳಿಗ್ಗೆ ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು. 6 ಗಂಟೆಗೆ ಅನಂತರಂಗನ ಮನೆಗೆ ಹೋದೆ. ಅವನು ಎಂದಿನಂತೆ, ಹೋಹೋ ಬಾರಯ್ಯ ಎಂದ. ಪೌರೋಹಿತ್ಯ ನಡೆಸುತ್ತಿರುವ ಅವನ ಮೊದಲ ಮಗ ಶೇಷಾದ್ರಿ ಸಂಸ್ಕೃತದಲ್ಲಿ MA ಪಾಸ್ ಮಾಡಿರುವವನು ಆಚೆಯೇ ನಿಂತಿದ್ದ. ಅನಂತರಂಗ ಹೇಳಿದ, ಪ್ರಭು, ನೀನು ನನ್ನ ಹೆಂಡತಿ ಸತ್ತ ವಿಷಯ ಪೇಪರಿಗೆ ಕೊಟ್ಟಿದ್ದು ಒಳ್ಳೆಯದು ಆಯಿತು. 15 ದಿನ ನನ್ನ ಮಗನನ್ನು ಯಾರೋ ಪುರೋಹಿತ್ಯಕ್ಕೆ ಕರೆಯೋಲ್ಲ. ಈ ಕಾಲದಲ್ಲಿ ಪೌರೋಹಿತ್ಯ ಅಂದರೆ ಬರೀ ಮಂತ್ರ ಹೇಳಿ ತಾಳಿ ಕಟ್ಟಿಸೋದಲ್ಲ ಕಣೋ. ತಟ್ಟೆ ಲೋಟ ಚಾಪೆ ಎಲ್ಲಕ್ಕೂ ಆರ್ಡರ್ ಕೊಡಬೇಕು, ವಾಲಗದವ್ರಿಗೆ ಹೇಳಬೇಕು. ಅಷ್ಟೇ ಏನು, ಗಂಡು ಹೆಣ್ಣು ಆಮೇಲೆ ಹನಿಮೂನ್ಗೆ ಎಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಅಲ್ಲಿಗೆ ಟಿಕೆಟು ಮಾಡಿಸಬೇಕು. ಇಷ್ಟು ಹೇಳಿ ಹೋ ಎಂದು ನಕ್ಕ. ನಾನು ಹೋ ಎಂದು ನಕ್ಕು ಹೇಳಿದೆ. ಅನಂತರಂಗ, ನಿನ್ನ ಮಗ ಪುರೋಹಿತ ಅಂತ ಬೋರ್ಡ್ ಹಾಕಿದ್ದಾನೆ. ನಾನು ಬೋರ್ಡ್ ಹಾಕದೆ ಪೌರೋಹಿತ್ಯ ಮಾಡಿ ಮದುವೆ ಮಾಡಿದ್ದೇನೆ. ಇದನ್ನು ಕೇಳಿ ಅನಂತರಂಗನ ಮಗನ ಮುಖದಲ್ಲೂ ನಗೆ ಮೂಡಿತು. ಅನಂತರಂಗ ನಗುತ್ತಲೇ ಹೇಳಿದ, ಹೋಗು ಹೋಗು, ರೈಲು ತಪ್ಪಿಸ್ಕೋಬೇಡ. ಹೋಗಯ್ಯ, ಖಂಡಿತ 11ಕ್ಕೆ ದಹನ ಮಾಡ್ತೇವೆ, ಹೋಗು. ನಾನು ಯೋಚಿಸುತ್ತಾ ನಡೆದೆ. ಸುಮಾರು 20 ವರ್ಷಗಳ ಹಿಂದೆ ನಮಗೆ ತುಂಬ ಪ್ರಿಯರಾಗಿದ್ದ ಶ್ರೀ ಸ್ವಾಮಿ ಶಾಂಭವಾನಂದರು ಅಂದಿಗೆ ಮೈಸೂರಿನ ಶ್ರೀ ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದವರು ತೀರಿಕೊಂಡರು. ಅವರ ದಹನಕ್ಕೆ ಸ್ಮಶಾನಕ್ಕೆ ಹೋಗಿದ್ದೆವು. ಅವರ ಜೊತೆಗೆ ಇನ್ನೇನು ಬೆಂಕಿ ಹಚ್ಚಬೇಕು, ಅಷ್ಟರಲ್ಲಿ ನನ್ನ ಮಿತ್ರರೊಬ್ಬರು ಶ್ರೀ ಸ್ವಾಮಿ ಸುರೇಶಾನಂದರು ನನ್ನನ್ನು ಉದ್ದೇಶಿಸಿ ಹೇಳಿದರು, ರೀ, ನೀವು ಮಲಗಿಕೊಂಡು ಬಿಡಿ, ಇಷ್ಟೊಂದು ಜನ ಇಷ್ಟೊಂದು ದೂರ, ಮತ್ತೆ ಬರೋದು ತಪ್ಪುತ್ತೆ. ಅಲ್ಲಿದ್ದವರೆಲ್ಲ ಆ ದುಃಖದ ನಡುವೆಯೂ ನಕ್ಕರು. ಈ ಎಲ್ಲ ಸಂಗತಿಗಳನ್ನು ನಾನು ನನ್ನ ಮಿತ್ರರಾದ ಶ್ರೀ ನಂಜುಂಡಸ್ವಾಮಿಯವರು ಮತ್ತೆ ಮೆಲುಕು ಹಾಕಿದೆವು. ಅನಂತರ ನಮ್ಮಿಬ್ಬರ ನಡುವೆ ದೀರ್ಘವಾದ ಚರ್ಚೆಯೂ ನಡೆಯಿತು. ಈ ಚಿಂತನೆಗಳನ್ನೆಲ್ಲ ದಾಖಲು ಮಾಡಬೇಕು ಎಂದು ಅವರು ಯಾರ ಮನಸ್ಸಿಗಾದರೂ ನೋವಾದೀತು ಬೇಡ ಎಂದು ನಾನು, ಆದರೆ ನಂಜುಂಡಸ್ವಾಮಿಯವರು ಕೊಟ್ಟ ಕಾರಣ ನನಗೆ ಹಿಡಿಸಿತು. ಇದರಿಂದ ಯಾರಿಗಾದರೂ ಉಪಯೋಗವಾಗಬಹುದು. ಸಾವಿನ ಸಮಯದಲ್ಲಿ ಯಾರ ದುಃಖವನ್ನಾದರೂ ಇದು ಕಡಿಮೆ ಮಾಡಬಹುದು. ಅವರ ಒತ್ತಾಯ ಹೆಚ್ಚಾದಾಗ ನಾನು ಬರೆದಿದ್ದೇನೆ, ಇದನ್ನು ಪ್ರಕಟಿಸಬಹುದು ಇಲ್ಲವೋ ತಿಳಿಯದು. ಅದು ಅನಂತರಂಗನ ಒಪ್ಪಿಗೆಯನ್ನು ಅವಲಂಬಿಸಿದೆ. ಪ್ರಕಟವಾಗಿದೆ ಎಂದರೆ ಅನಂತರಂಗನ ಒಪ್ಪಿಗೆ ದೊರೆತಿದೆ ಎಂದು. ಈ ವಿಷಯವನ್ನೇ ಕುರಿತು ಮತ್ತೆ ಚಿಂತಿಸುತ್ತಿದ್ದೆ. ಅಷ್ಟರಲ್ಲಿ ಇದನ್ನು ಓದಿದ ನನ್ನ ಆಪ್ತ ಮಿತ್ರರೊಬ್ಬರು, ಮೇಲೆ ಹೆಸರಿಸಿದ ಶ್ರೀ ಸ್ವಾಮಿ ಸುರೇಶಾನಂದರು ಜೈನ ಧರ್ಮವನ್ನು
ಬೌದ್ಧ ಧರ್ಮದ ಒಂದು ಪಂಥ ಅನುಸರಿಸುತ್ತಿದ್ದ ಸುಖಿ ಪುರುಷನೊಬ್ಬನ ಕಥೆ ಹೇಳಿದರು. ಅವನು ಅನುಭಾವಿ, ಯಾವಾಗಲೂ ಸಂತೋಷದಿಂದಿರುತ್ತಿದ್ದ. ಅವನ ಸುತ್ತ ಯಾವಾಗಲೂ ಮಕ್ಕಳು ಸ್ತುತಿಕೊಂಡಿರುತ್ತಿದ್ದರು. ಅವನು ಕತೆ ಹೇಳುವುದು, ತಿಂಡಿ ತೀರ್ಥ ಕೊಡುವುದು ಇದೆಲ್ಲ ಮಾಡುತ್ತಿರುವುದರಿಂದಲೋ ಏನು, ಯಾವಾಗಲೂ ಅವನ ಸುತ್ತ ತುಂಬ ಮಕ್ಕಳು ಸೇರಿ ಕುಳಿದು ಕುಪ್ಪಳಿಸಿ ಕೇಕೆ ಹಾಕುತ್ತಿರುತ್ತಾರೆ ಎಂದು ಜನ ಭಾವಿಸಿದ್ದರು. ಅದು ನಿಜವಿರಲೂಬಹುದು. ಮಕ್ಕಳಿಂದ ಅವನಿಂದ ಮಕ್ಕಳು ಸಂತೋಷವನ್ನು ಪಡೆಯುತ್ತಿದ್ದರು ಎಂಬುದು ನಿಜ. ಈ ನಮ್ಮ ಅನುಭಾವಿಗೆ ಸಾವು ಸಮೀಪಿಸಿತು. ಸತ್ತ ಮೇಲೆ ತನ್ನ ಅಂತ್ಯಕ್ರಿಯೆ ಹೇಗೆ ಮಾಡಬೇಕು ಎಂದು ಅವನು ಬರೆದಿಟ್ಟಿದ್ದ. ಸತ್ತ ನಂತರ ಬಂಧು ಮಿತ್ರರು ಅವನು ಬರೆದಿಟ್ಟಿದ್ದನ್ನು ಓದಿದರು. ಅದರಲ್ಲಿ ಹೀಗಿತ್ತು: ನನ್ನ ಶರ್ಟು, ಕೋಟು, ಪ್ಯಾಂಟು ಯಾವುದನ್ನು ತೆಗೆಯದೆ, ಅವುಗಳ ಜೇಬನ್ನು ಖಾಲಿ ಮಾಡದೆ ಚಿತಿಯ ಮೇಲಿಟ್ಟು ನನ್ನನ್ನು ಸುಡಬೇಕು. ಹಾಗೆ ಮಾಡಲೆಂದು ಅವನ ದೇಹವನ್ನು ಅವನ ವೇಷಭೂಷಣಗಳ ಸಮೇತ ಚಿತೆಯ ಮೇಲಿಟ್ಟರು. ಅವನಿಗಿದ್ದ ಬಂಧು ಬಾಂಧವರು ಹೆಚ್ಚಿಲ್ಲ, ಆದರೆ ನೂರಾರು ಮಕ್ಕಳು ಕಣ್ಣಿನಲ್ಲಿ ನೀರು ತುಂಬಿ ಸುತ್ತ ನಿಂತಿದ್ದರು. ಅವನ ಚಿತೆಗೆ ಬೆಂಕಿ ಕೊಟ್ಟಾಯಿತು. ಬೆಂಕಿ ಅವಮ ಬಟ್ಟೆಗಳ ಮೇಲೆ ನಾಲಗೆ ಸವರಿದ್ದೇ ತಡ. ನೂರಾರು ಸಾವಿರಾರು ಪಟಾಕಿಗಳು ಚಟಪಟ ಗುಟ್ಟಿ ಸಿಡಿದವು. ಒಂದೆರಡು ಆಕಾಶ ಬಾಣಗಳು ಆಕಾಶಕ್ಕೆ ಹಾರಿದವು. ಅವನ ಶರ್ಟಿನ ಜೇಬಿನಲ್ಲಿದ್ದ ಹೂವಿನ ಕುಂಡ ಬಣ್ಣದ ಹೂವುಗಳನ್ನು ಎರಚಿತು. ಮಕ್ಕಳೆಲ್ಲ ಹೋ ಎಂದು ಕೂಗುತ್ತಾ, ಚಪ್ಪಾಳೆ ತಟ್ಟುತ್ತಾ, ನಕ್ಕು ಕೇಕೆ ಹಾಕುತ್ತಾ ಕುಣಿದು ಕುಪ್ಪಳಿಸಿದರು. ಅದನ್ನು ನೋಡಿದ ದೊಡ್ಡವರು ನಗದೆ ಹೇಗಿದ್ದಾರು. ಸಾವಿನಲ್ಲೂ ಮಕ್ಕಳಿಗೆ ಖುಷಿ ಕೊಡುವ ಉದ್ದೇಶದಿಂದ ಆ ಪುಣ್ಯಾತ್ಮ ಅನುಭಾವಿ ಜೇಬಿನ ತುಂಬ ಪಟಾಕಿ, ಹೂವಿನ ಕುಂಡ, ಆಕಾಶ ಬಾಣಗಳನ್ನು ತುಂಬಿಕೊಂಡಿದ್ದ. ಸಾವು ದುಃಖ ತರುವಂಥದ್ದು ನಿಜ, ಅದು ಅನಿವಾರ್ಯ ಎಂಬುದು ನಿಜ. ಆದರೆ ಸಾವನ್ನು ಕಂಡು ನಗುವುದು ಸಾಧ್ಯವಾದರೆ, ಸಾವಿನ ಸುತ್ತ ಸರಸದ ಪರಿಸರವನ್ನು ನಿರ್ಮಿಸುವುದು ಸಾಧ್ಯವಾದರೆ, ಸಾವನ್ನು ಸ್ವಲ್ಪವಾದರೂ ಸಹನೀಯವನ್ನಾಗಿ ಮಾಡಬಹುದಲ್ಲವೇ? ಲೇಖಕರ ಪರಿಚಯ: ಡಾಕ್ಟರ್ ಪ್ರಭುಶಂಕರ, 1929, 2018, ಚಾಮರಾಜನಗರದಲ್ಲಿ 1929 ಜನಿಸಿದರು. ಕಾವ್ಯಯೋಗ, ಸಾಹಿತ್ಯ ಮತ್ತು ಆಧುನಿಕತೆ, ಖಲೀಲ್ ಗಿಬ್ರಾನ್, ಕಾವ್ಯ ಸೃಷ್ಟಿಯ ಸ್ವರೂಪ ಎಂಬ ವಿಮರ್ಶಾ ಕೃತಿಗಳನ್ನು ರಚಿಸಿದ್ದಾರೆ. ಅಂಗುಲಿಮಾಲ, ಆಮ್ರಪಾಲಿ, ಸುಜಾತ, ಗಾಳಿ ಎಂಬ ಕುದುರೆ ಏರಿ, ಪ್ರೇಮ ಭಿಕ್ಷು ನಾಟಕಗಳನ್ನು ರಚಿಸಿದ್ದಾರೆ. ಅಲ್ಲಮಪ್ರಭು, ಕುವೆಂಪು, ಪಡುಬಿದರೆ ಅಮ್ಮ, ಸೋದರಿ ನಿವೇದಿತ, ಸ್ವಾಮಿ ವಿವೇಕಾನಂದ, ಸ್ವಾಮಿ ತ್ಯಾಗೀಶಾನಂದ, ಇವು ಜೀವನ ಚರಿತ್ರೆಗಳು. ಅಮೆರಿಕಾದಲ್ಲಿ ನಾನು ಶಾಂತಿ ಪ್ರವಾಸ ಕಥನ, ದಿ ಪಿಕ್ವಿಕ್ ಪೇಪರ್ಸ್, ಎಂ ಹಿರಿಯಣ್ಣ, ಭಾರತೀಯ ತತ್ವಶಾಸ್ತ್ರದ ರೂಪರೇಖೆಗಳು, ಉಪನಿಷತ್ತುಗಳ ಸಂದೇಶ, ಸ್ಮಶಾನ ಕುರುಕ್ಷೇತ್ರಂ, ಶೂದ್ರ ತಪಸ್ವಿ ಇಂಗ್ಲಿಷಿಗೆ ಅನುವಾದ ಮಾಡಿದ್ದಾರೆ. ಪ್ರಶ್ನೆಗಳು: ಅನಂತರಂಗಾಚಾರ್ಯನು ಲೇಖಕರಿಗೆ ಆದರ್ಶವಾಗಿ ಕಂಡ ಸಂದರ್ಭವನ್ನು ವಿವರಿಸಿ. ಅನಂತರಂಗ ನನಗೆ ಸಾಂಕ್ರಾಮಿಕವಾದ ಬಗೆಯನ್ನು ವಿವರಿಸಿ. ಸಾವಿನ ಸುತ್ತ ಲೇಖನದ ಸ್ವಾರಸ್ಯವನ್ನು ಕುರಿತು ಬರೆಯಿರಿ. ಸಾವನ್ನು ಸಹನೀಯವನ್ನಾಗಿ ಮಾಡುವ ಶಕ್ತಿ ಹಾಸ್ಯ ಪ್ರಜ್ಞೆಗೆ ಇದೆಯೇ, ಚರ್ಚಿಸಿ.